ಅಲ್ಲದೆ ರಾಹುಲ್ ಗಾಂಧಿ ಅವರು 7 ಲಕ್ಷ ಓಟಲ್ಲಿ ಗೆದ್ದವರು ಎಷ್ಟೋ ಭಾಷಣಗಳು ಮಾಡ್ತೀವಿ 15 ದಿನಕ್ಕೆ ಭಾಷಣ ಇದನ್ನೆಲ್ಲ ಅಫಿಡವಿಟ್ ಇದನ್ನ ಹಿಯರಿಂಗ್ ಎಲ್ಲ ಮುಗಿಸಿಬಿಟ್ಟು ಅವ್ರನ್ನ ವಜಾ ಮಾಡಿ 2 ವರ್ಷ ಜೈಲ್ ಅಂತ ಹೇಳ್ಬಿಟ್ಟು ತಿರ್ಗಾ 24 ಅವರ್ಸ್ ಅಲ್ಲಿ ಅವ್ರನ್ನ ಎಂಪಿ ಸ್ಥಾನನೇ ಆ ಸ್ಪೀಕರ್ ಇಟ್ಕೊಂಡು ತೆಗೆದಾಕ್ಬಿಟ್ಟು ನೀನ್ ಒಂದ್ ತಿಂಗಳಲ್ಲೇ ನೀವು ಮನೆ ಖಾಲಿ ಮಾಡ್ಬೇಕು ಅಂತ ಏನ್ ರಾಹುಲ್ ಗಾಂಧಿಗೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರಿಗೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಸ್ಥಾನನೇ ತ್ಯಾಗ ಮಾಡಿದ್ರು ಅವ್ರ ಮನೆ ಇಲ್ಲ ಅಂದ್ರೆ ಯಾವ್ದಾದ್ರು ಪಕ್ಕದಲ್ಲಿ ಯಾವ್ದಾದ್ರು ನಿಮ್ಮಂತವ್ರ ಮನೇಲಿ ಮನೆ ಕೂತಾರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರಿಗೆ ಒಂದ್ ಸಣ್ಣ ರೂಮ್ ಸಾಕು ಅವ್ರಿಗೆ ಈಗ ಇಡೀ ಭಾರತ ಜೋಡೋ ಯಾತ್ರೆಯಲ್ಲಿ ಯಾರ ಮನೆಯಲ್ಲೂ ಬರಲಿಲ್ಲ ಗಾಡಿಲೇ ಮಲಿಕೊಂಡಿದ್ರು ಒಂದು ವ್ಯಾನ್ ವ್ಯಾನಲ್ಲೇ ಮಲಿಕೊಂಡು 6 ತಿಂಗಳ ಕಾಲ ಅವರು ನಡೆದಿದ್ದಂತವ್ರು ಸರಳತೆಯಲ್ಲಿ ಬದುಕ್ತಾ ಇರತ್ತವ್ರು ಸೊ ಹಂಗೆ ಅವ್ರನ್ನೇ ಬಿಡ್ಲಿಲ್ಲ ಸೋನಿಯಾ ಗಾಂಧಿ ಪಾಪ ಏನೂ ಇಲ್ಲ ತಾಯಿ ಅವ್ರ ಮೇಲೆ ಕೇಸ್ ಹಾಕಿ 1 ರೂಪಾಯಿ ತಗೊಳ್ಲಿಲ್ಲ ನ್ಯಾಷನಲ್ ಕೇಸ್ ಆಗಿ ಯಂಗ್ ಇಂಡಿಯಾ ಕೇಸ್ ಇಡಿ ಕೇಸ್ ಹಾಕ್ಬಿಟ್ಟು ಕೊಡವಾರ ಕಿರುಕುಳ ಕೊಡ್ತಾ ಇದ್ದಾರೆ 5,000 ಕೊಟ್ಟಿರೋರು 5 ಲಕ್ಷ ಕೊಟ್ಟಿರೋರು 10 ಲಕ್ಷ ಕೊಟ್ಟಿರೋರಿಗೆಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನ ಕೊಟ್ಟರು ಏನ್ ಅವ್ರನ್ನ ಕರೆದು ಅವ್ರ ಆಸ್ತಿ ಅವ್ರ ಮೌಲ್ಯ ಎಲ್ಲ ಕೊಟ್ಟು ಏನ್ ಜನ್ಮ ಜಾಳಾಡ್ತವ್ರೆ ಅವ್ರನ್ನೇ ಬಿಡ್ಲಿಲ್ಲ ನನ್ ಬಿಟ್ಟರೆ ಅಂದ್ರೆ ಇರ್ಲಿ ಬಿಡಿ ನನಗೆ ನೀವಿದ್ದೀರಿ ನಮ್ ಜನ ಇದ್ದಾರೆ